ನಾವು ಈ ವಿಸ್ತಾರ ಮಾಧ್ಯಮವನ್ನು ಶುರು ಮಾಡಿದಾಗ ನನ್ನ ಸ್ನೇಹಿತರು, ನನಗೆ ಬೇಕಾದವರು, ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯ ಒಂದು ಪ್ರಶ್ನೆಯನ್ನು ಕೇಳಿದರು. ನೀವು ವ್ಯವಹಾರದಲ್ಲಿರುವವರು, ಭಾಳ ವರ್ಷದಿಂದ ವ್ಯವಹಾರದಲ್ಲಿದ್ದೀರಿ, ನಿಮಗೆ ಈ ಮಾಧ್ಯಮದ ವ್ಯವಹಾರ ಯಾಕೆ ಬೇಕಪ್ಪ ಅಂತ. ನಾನು ಅವರಿಗೆ ಏನೋ ಒಂದು ಉತ್ತರ ಹೇಳಿದ್ದೇನೆ ಅಂತೇಳಿದರೆ, ನಾವು ಖಂಡಿತವಾಗಿಯೂ ಮಾಧ್ಯಮವನ್ನು ಹಣಕ್ಕೆ ಅಥವಾ ಲಾಭಕ್ಕಾಗಿ ಮಾಡಲಿಲ್ಲ, ಯಾವುದೋ ಒಂದು ಧ್ಯೇಯವನ್ನು ಇಟ್ಕೊಂಡು ಮಾಡಿದ್ದೀವಿ. ಜೀವನದಲ್ಲಿ ಮನುಷ್ಯನಿಗೆ ಬೇರೆ ಬೇರೆ ಕನಸಿರುತ್ತೆ, ಆಸೆ ಇರುತ್ತೆ. ಯಾವುದು ನಮಗೆ ಮಾಡಲಿಕ್ಕಾಗೋದಿಲ್ವೋ, ಬೇರೆ ಯಾರಾದರೂ ಒಳ್ಳೆ ರೀತಿ ಮಾಡ್ತಾ ಇದ್ದಿದ್ರೆ ಅದಕ್ಕೆ ಒಂದು ಸಹಕಾರ ಕೊಡಬೇಕು ಮತ್ತು ಸಹಾಯ ಮಾಡಬೇಕಂತ ನಾವೆಲ್ಲ ಸೇರಿಕೊಂಡು ಇದನ್ನು ಶುರು ಮಾಡಿದ್ದೀವಿ. ಖಂಡಿತವಾಗಿ ನಾವು ಒಂದು ವರ್ಷವನ್ನು ಇವತ್ತು ಕಳೆದಿದ್ದೀವಿ. ಒಂದು ವರ್ಷದಲ್ಲಿ ಬೇಕಾದಷ್ಟು ಅನುಭವವನ್ನು ಪಡೆದಿದ್ದೀವಿ ಮತ್ತು ಕಷ್ಟ ಸುಖವನ್ನು ಕರಗತ ಮಾಡಿಕೊಂಡಿದ್ದೀವಿ. ಜನರು ಹೇಳ್ತಾ ಇದ್ರು 2 ತಿಂಗಳಲ್ಲಿ 3 ತಿಂಗಳಲ್ಲಿ ಇದು ಮುಚ್ಚಿ ಹೋಗುತ್ತೆ ಅಂತ. ನಾವು ಒಂದು ವರ್ಷ ಸುಗಮವಾಗಿ ಸುಸೂತ್ರವಾಗಿ ನಡೆಸಿದ್ದೀವಿ. ಇವತ್ತು ನಾವು ಒಂದು ಯಶಸ್ವಿಯಾದ ಒಂದು ಚಾನೆಲನ್ನು ಹೆಸರನ್ನು ತಗೊಂಡಿದ್ದೀವಿ. ಇನ್ನು ಮುಂದಿನ ವರ್ಷದಿಂದ ಅಂದರೆ ಇನ್ನು ನಮ್ಮ ಅನುಭವವನ್ನು ನಾವು ಉಪಯೋಗಿಸ್ಕೊಂಡು ಖಂಡಿತವಾಗಿ ಇದನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀವಿ ಎನ್ನುವ ಒಂದು ಭರವಸೆ ನಮಗಿದೆ. ನಿಮ್ಮೆಲ್ಲರ ಸಹಕಾರ, ಪ್ರೀತಿ ವಿಶ್ವಾಸಕ್ಕೆ ತಮ್ಮೆಲ್ಲರಿಗೂ ನಮ್ಮ ಧನ್ಯವಾದಗಳು ಮತ್ತು ಕೃತಜ್ಞತೆಗಳು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.